ಹಾಯ್ ಎವ್ರಿ ಒನ್ ವೆ ವೆಲ್ಕಮ್ ಬ್ಯಾಕ್ ನೀಟ್ ವೆರಿ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಕೂಡ ಬಂದಿದೆ ಸುಪ್ರೀಂ ಕೋರ್ಟಲ್ಲಿ ವಿಚಾರಣೆ ಕೂಡ ಮಾಡಿದೆ ಕೇಂದ್ರ ಸರ್ಕಾರಕ್ಕೆ ನೋಟಿಸ್ ಕೂಡ ಇಶ್ಯೂ ಮಾಡಿದೆ ಇಂಪಾರ್ಟೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ರಿಲೇಟೆಡ್ ಟು ನೀಟ್ ಪರೀಕ್ಷೆ ಬಗ್ಗೆ ಬಂದಿದೆ ತಿಳಿಸ್ಕೊಡ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ ಇಲ್ಲಿ ನೀಟ್ ಪರೀಕ್ಷೆ ವಿವಾದ ಏನಾಗಿತ್ತು ಸಾವಿರದ ಐನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳದ್ದು ಸಾವಿರದ ಆರ್ನೂರಕ್ಕೆ ಆರುನೂರು ವಿದ್ಯಾರ್ಥಿಗಳದ್ದು ಗ್ರೇಸ್ ಮಾರ್ಕ್ಸ್ ಬಗ್ಗೆ ಮಾಹಿತಿ ಕೊಟ್ಟಿತ್ತು ಈಗ ಕೇಂದ್ರ ಸರ್ಕಾರ ಅನೌನ್ಸ್ಮೆಂಟ್ ಕೂಡ ಮಾಡಿದೆ ಗ್ರೇಸ್ ಮಾರ್ಕ್ಸನ್ನು ರದ್ದುಪಡಿಸಲಾಗುವುದು ವಿದ್ಯಾರ್ಥಿಗಳಿಗೆ ನಡೆದ ಗ್ರೇಸ್ ಮಾರ್ಕ್ಸ್ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರದವರು ಹೇಳಿದ್ದಾರೆ ಇಲ್ಲಿ ಯಾವ ವಿದ್ಯಾರ್ಥಿಗಳು ಗ್ರೇಸ್ ಮಾರ್ಕ್ಸ್ ಪಡೆದಿದ್ದಾರೆ ಅವರಿಗೆ ಇಚ್ಛೆ ಪಟ್ಟರೆ ಮರು ಪರೀಕ್ಷೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅವಕಾಶ ಕಲ್ಪಿಸ್ತೀವಿ ಅಂತ ಹೇಳಿದ್ದಾರೆ ಗ್ರೇಸ್ ಮಾರ್ಕ್ಸ್ನ ವಾಪಸ್ ಪಡಿತಾರೆ ಸಾವಿರದ ಆರುನೂರು ವಿದ್ಯಾರ್ಥಿಗಳಿಗೆ ಅದೇ ರೀತಿ ಮರು ಪರೀಕ್ಷೆ ಕಂಡಕ್ಟ್ ಮಾಡ್ತಾರೆ ಎಲ್ಲರಿಗೂ ಮಾಡೋದಿಲ್ಲ ಯಾರಿಗೆ ಗ್ರೇಸ್ ಮಾರ್ಕ್ಸನ್ನು ಕೊಟ್ಟಿದ್ದಾರೆ ಅವರಿಗೆ ಮಾತ್ರ ಮರು ಪರೀಕ್ಷೆ ಮಾಡ್ತೀವಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಮಾಹಿತಿ ಕೊಟ್ಟಿದೆ ವಕೀಲರ ಮೂಲಕ ಎನ್ ಟಿ ಎ ಪರ ವಕೀಲರ ಮೂಲಕ ಅವರ ನ್ಯಾಯಮೂರ್ತಿಗಳಾದ ವಿಕ್ರಮನಾಥ್ ಸಂದೀಪ್ ಮೆಹ್ತಾ ಅವರಿಗೆ ಈ ರೀತಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಜೂನ್ ಇಪ್ಪತ್ತ್ಮೂರನೇ ತಾರೀಕು ಮರುಪರೀಕ್ಷೆ ಮಾಡೋದಕ್ಕೆ ತೆಗೆದುಕೊಳ್ಳೋಕ್ಕೆ ಅವಕಾಶ ನೀಡಲಾಗುವುದು ಜೂನ್ ಇಪ್ಪತ್ತ್ಮೂರನೇ ತಾರೀಕು ಪರೀಕ್ಷೆಯನ್ನು ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಎಲ್ಲರಿಗೂ ಅಲ್ಲ ಗೌರ್ ಎಲ್ಲರಿಗೂ ಅಲ್ಲ ಯಾರಿಗೂ ಸಾವಿರದ ಸಾವಿರಾರು ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸನ್ನು ಕೊಟ್ಟಿದ್ದಾರೆ ಅವರಿಗೆ ಮರುಪರೀಕ್ಷೆ ಮಾಡ್ತಾರೆ ಒಂದು ವೇಳೆ ಅವರು ಮರುಪರೀಕ್ಷೆ ತೆಗೆದುಕೊಳ್ಳಲಿಲ್ಲ ಅಂದರೆ ಮರುಪರೀಕ್ಷೆ ಬೇಡ ನನಗೆ ಬೇಡ ನಾನು ಮತ್ತೆ ಪರೀಕ್ಷೆ ಬರಲಿಲ್ಲ ಬರೀ ಬರೀಲಿಲ್ಲ ಅಂತ ಹೇಳಿದ್ರೆ ಅವರಿಗೆ ಗ್ರೇಸ್ ಅಂಕಗಳನ್ನು ಬಿಟ್ಟು ಅದನ್ನು ಗ್ರೇಸ್ ಅಂಕಗಳನ್ನು ಕ್ಯಾನ್ಸಲ್ ಮಾಡಿ ಫಲಿತಾಂಶವನ್ನು ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಆ ಕೃಪಾಂಕಗಳನ್ನು ಬಿಟ್ಟು ಕೃಪಾಂಕಗಳನ್ನು ಕನ್ಸಿಡರ್ ಮಾಡಿದ ಅವರಿಗೆ ಫಲಿತಾಂಶ ಕೊಡ್ತಾರೆ ಮರುಪರೀಕ್ಷೆ ಜೂನ್ ಮೂವತ್ತರಂದು ಪ್ರಕಟ ಮಾಡ್ತೀವಿ ಅಂತ ಹೇಳಿದ್ದಾರೆ ಜುಲೈ ಆರರಿಂದ ನಿಮಗೆ ಕೌನ್ಸಿಲಿಂಗ್ ಶುರು ಆಗುತ್ತೆ ಅಂತ ಹೇಳಿದ್ದಾರೆ ಜುಲೈ ಆರರಿಂದ ನಿಮಗೆ ಕೌನ್ಸಿಲಿಂಗ್ ಪ್ರಾರಂಭ ಆಗುತ್ತೆ ಅಂತ ಹೇಳಿದ್ದಾರೆ ಗ್ಯಾಪ್ ನಡ್ಕೊಳ್ಳಿ ಮರುಪರೀಕ್ಷೆ ಪರೀಕ್ಷೆ ಬಂದ್ಬಿಟ್ಟು ಎಲ್ಲರಿಗೂ ಕಂಡಕ್ಟ್ ಮಾಡೋದಿಲ್ಲ ಯಾರಿಗೆ ಗ್ರಹ ಸಂಖ ಬಂದಿದೆ ಅವರಿಗೆ ಮಾತ್ರ ಕಂಡಕ್ಟ್ ಮಾಡ್ತಾರೆ ಅವರು ಇಚ್ಛೆ ಪಟ್ಟರೆ ಮರು ಪರೀಕ್ಷೆ ಇಚ್ಛೆ ಪಡಲಿಲ್ಲ ಅಂದರೆ ಗೃಹ ಸಂಖನ ಕ್ಯಾನ್ಸಲ್ ಮಾಡಿ ಅವರಿಗೆ ರಿಸಲ್ಟನ್ನು ಕೂಡ ಕೊಡ್ತಾರೆ ಈ ಹಿಂದೆ ನೀಡಿದ ಗ್ರಹಸಂಕ ಈ ಹಿಂದೆ ಏನು ಗ್ರೇ ಅದು ನಡೀರದು ರದ್ದಾಗುತ್ತೆ ಆ ನಂತರ ಮತ್ತೊಮ್ಮೆ ಫಲಿತಾಂಶ ಬರುತ್ತೆ ಫಲಿತಾಂಶ ಮತ್ತೊಮ್ಮೆ ಪ್ರಕಟವಾದ ನಂತರ ಇಲ್ಲಿ ರ್ಯಾಂಕಿಂಗ್ ವೇರಿ ಆಗುವ ಸಾಧ್ಯತೆ ಹೆಚ್ಚಿದೆ ರ್ಯಾಂಕಿಂಗ್ ಅಬ್ಸರ್ವೇಟ್ಲಿ ವೇರಿ ಆಗುತ್ತೆ ನೋಡೋಣ ಎಷ್ಟು ಡಿಫ್ರೆನ್ಸ್ ಬರುತ್ತೆ ಅಂತ ಫೈನಲಿ ಈ ರೀತಿ ಆದೇಶ ಕೊಟ್ಟಿದೆ ಸುಪ್ರೀಂ ಕೋರ್ಟ್ನಲ್ಲಿ ತೀರ್ಪು ಬರಬೇಕಾಗುತ್ತೆ ಇದರ ಬಗ್ಗೆ ನಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಇದು ಎತ್ತಿನ ವೀಡಿಯೋ ಥ್ಯಾಂಕ್ ಯು